ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ ಹೆಚ್.ಡಿ. ಕುಮಾರಸ್ವಾಮಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಮಿತ್ರ ಪಕ್ಷಗಳ ಬೆಂಬಲ ಒಂದು ರೀತಿ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡಿದೆ. ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಹೆಚ್.ಡಿ. ಕುಮಾರಸ್ವಾಮಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತೀನಿ ಯಾರು ಬೇಡ ಅಂತಾರಲ್ವಾ, ಹೆಚ್.ಡಿ.ಕೆ ಪರ ಪ್ರಚಾರಕ್ಕೆ ಈಗ ಮಿತ್ರ ಪಕ್ಷಗಳ ನಾಯಕರು ಬರಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೆಡಿಎಸ್ ಪರ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್, ನಿತಿನ್ ಪಟ್ನಾಯಕ್, ಟಿಆರ್ಎಸ್ನ ಕೆಸಿ ಚಂದ್ರಶೇಖರ್ ರಾವ್ ಸೇರಿದಂತೆ ಹಲವರು ಪ್ರಚಾರವನ್ನ ನಡೆಸಲಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಪ್ರಚಾರ ಮಾಡಿದ್ರು ಕುಮಾರಸ್ವಾಮಿ, ಈ ಬಾರಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳಿ ಮಿತ್ರ ಪಕ್ಷಗಳು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾವೆ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರನ್ನ ನಿತೀಶ್ ಕುಮಾರ್ ಮತ್ತು ಕೆಸಿಆರ್ ಕೂಡ ಭೇಟಿಯಾಗಿದ್ರು. ಎನ್ಡಿಎ ಯುಪಿಎಗೆ ಪರ್ಯಾಯವಾಗಿ ಮತ್ತೆ ತೃತೀಯ ರಂಗ ಆಕ್ಟಿವ್ ಮಾಡೋದಕ್ಕೆ ಸರ್ಕಸ್ ನಡೀತಾ ಇದೆ. ಈ ನಡುವೆ ಹೆಚ್.ಡಿ. ಕುಮಾರ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಮಾರಸ್ವಾಮಿ ಅವರಿಗೆ ಮಿತ್ರ ಪಕ್ಷಗಳು ಬೆಂಬಲವನ್ನ ನೀಡಿವೆ. ಸೊ ಹಾಗಾಗಿ ಇನ್ನೊಂದ್ಸಲ ಏನಾದರೂ ಮಾಡಿ ಸಿಎಂ ಆಗಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿತ್ರ ಪಕ್ಷಗಳನ್ನು ಕೂಡ ಹೋಗಿ ಮಿತ್ರ ಪಕ್ಷದ ನಾಯಕರನ್ನು ಭೇಟಿ ಮಾಡಿದರು, ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದರು. ಸೊ ಈಗ ಅವರೆಲ್ಲರೂ ಕೂಡ ಮಿತ್ರ ಪಕ್ಷಗಳೆಲ್ಲವೂ ಕೂಡ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಹೇಳಿ ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಕೂಡ ಮಿತ್ರ ಪಕ್ಷಗಳ ನಾಯಕರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಈಗ ಆಲ್ರೆಡಿ ಜೆ ಡಿ ಎಸ್ ಕೂಡ ತನ್ನದೇ ಆದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು, ಅಂದರೆ ಚುನಾವಣಾ ಪ್ರಚಾರದ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದೆಲ್ಲವೂ ಕೂಡ ಎಷ್ಟು ಪ್ಲಸ್ ಆಗಬಹುದು? ಪ್ರತಿ ಸಲ ಆದಂಗೆ ಕಿಂಗ್ ಮೇಕರ್ ಆಗ್ತಾ ಕಿಂಗ್ ಆಗ್ಬಿಡ್ತಾರ ಕುಮಾರಸ್ವಾಮಿ ಅವರು, ಅದು ಕೂಡ ಇದೆ. ಇಬ್ಬರ ಜಗಳ ಮೂರನವರಿಗೆ ಲಾಭ ಅನ್ನುವಂಥ ಸ್ಥಿತಿ ಎದುರಾಗುತ್ತಾ? ಆಲ್ರೆಡಿ ಎನ್ ಡಿ ಎ ಮತ್ತು ಯು ಪಿ ಎಗೆ ಪರ್ಯಾಯವಾಗಿ ಮತ್ತೆ ತೃತೀಯ ರಂಗ ಆಕ್ಟಿವ್ ಮಾಡೋದಕ್ಕೆ ಈಗ ಸರ್ಕಸ್ ನಡೀತಾ ಇದೆ. ಎಲ್ಲ ರೀತಿ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳಿ ಮಿತ್ರ ಪಕ್ಷಗಳು ಕುಮಾರಸ್ವಾಮಿ ಅವರಿಗೆ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.